ನಮಸ್ಕಾರ ಮಕ್ಕಳೇ, ನಿಮಗೆಲ್ಲರಿಗೂ 4ನೇ ತರಗತಿ ಕನ್ನಡ ಈ ಸಂವೇದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದಲ್ಲಿ ಪಾಠ 12 ಪ್ರವಾಸ ಹೋಗೋಣ ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ. ಮಕ್ಕಳೇ, ಎಲ್ಲರೂ ಸಿದ್ಧವಾಗಿದ್ದೀರಾ? ಬನ್ನಿ ಮಕ್ಕಳೇ, ಈ ಪಾಠವನ್ನು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಮಕ್ಕಳೇ, ಈಗ ಒಂದು ಹಿತನುಡಿ. ದೇಶ ತಿರುಗು ಕೋಶ ಓದು. ಅಂತಂದರೆ ನಾವು ಕುಳಿತಲ್ಲೇ ಕುಳಿತಿದ್ರೆ, ಎಲ್ಲೂ ಸುತ್ತಾಡ್ದಿರಾ ಇದ್ದರೆ ನಮ್ಮ ಜ್ಞಾನ ಬೆಳೆಯೋದಿಲ್ಲ. ಮಕ್ಕಳೇ, 4 ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ನಮಗೆ 4 ಹೊಸ ವಿಷಯಗಳು ತಿಳಿತವೆ. ನಾವು 4 ಪ್ರದೇಶಗಳನ್ನು ಸುತ್ತಾಡಿದಾಗ ನಮಗೆ ಅಲ್ಲಿರ್ತಕ್ಕಂಥ ಸ್ಥಳ ಮಹಿಮೆಗಳು ಗೊತ್ತಾಗ್ತವೆ. ಹಾಗಾಗಿ ನಾವು ದೇಶವನ್ನು ಸುತ್ತಾಡಬೇಕು. ಅದೇ ರೀತಿಯಲ್ಲಿ ನಾವು ಕೋಶವನ್ನು ಓದಬೇಕು. ಅಂತಂದರೆ ಪುಸ್ತಕಗಳನ್ನು ಓದಬೇಕು. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದಂತೆ ನಮ್ಮ ಜ್ಞಾನ ಭಂಡಾರ ಬೆಳೆಯುತ್ತೆ ಮಕ್ಕಳೇ. ಹಾಗಾಗಿ ನಾವು ದೇಶ ತಿರುಗಬೇಕು, ಕೋಶ ಓದಬೇಕು. ಮಕ್ಕಳೇ, ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಲ್ವಾ? ಎಸ್, ನಿಮ್ಮ ನೋಟ್ ಪುಸ್ತಕ ಮತ್ತು ಪೆನ್ನು ಸಿದ್ಧವಾಗಿಟ್ಕೊಳ್ಳಿ ಮಕ್ಕಳೇ. ನಿಮ್ಮ 4ನೇ ತರಗತಿ ಕನ್ನಡ ಪಠ್ಯಪುಸ್ತಕವನ್ನು ಸಿದ್ಧವಾಗಿಟ್ಕೊಳ್ಳಿ. ಹಾಗೇ ಪ್ರವಾಸ ಹೋಗೋಣ ಪಾಠವನ್ನು ತೆಗೆದು ಸಿದ್ಧವಾಗಿಟ್ಕೊಳ್ಳಿ ಮಕ್ಕಳೇ. ಚಟುವಟಿಕೆಗಳು ಬಂದಂಥ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ, ನೀವು ಆ ಒಂದು ಚಟುವಟಿಕೆಗಳನ್ನು ಬರ್ಕೊಂಡು ನಾನು ಯಾವ ರೀತಿ ಹೇಳ್ತೀನೋ ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕು. ಮಾಡ್ತೀರಲ್ವಾ ಮಕ್ಕಳೇ? ನಾನೀಗ ನಿಮಗೆ ಕೆಲವೊಂದು ಪ್ರವಾಸಿ ಸ್ಥಳಗಳನ್ನು ತೋರಿಸ್ತೀನಿ. ನೀವು ಆ ಪ್ರವಾಸಿ ಸ್ಥಳಗಳನ್ನು ಗುರುತಿಸಿ ಹೇಳಬೇಕು ಮಕ್ಕಳೇ. ಹೇಳ್ತೀರಲ್ವಾ? ಗುಡ್. ಮೊದಲನೇ ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಯಾವುದು ಈ ಚಿತ್ರ? ಎಲ್ಲಿದೆ ಈ ಕಲಾಕೃತಿ? ವೆರಿ ಗುಡ್ ಮಕ್ಕಳೇ, ಇದು ಕಲ್ಲಿನ ರಥ. ಎಲ್ಲಿದೆ? ಹಂಪಿಯಲ್ಲಿದೆ. ಹಂಪಿಯಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಲಾಕೃತಿ, ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅದ್ಭುತವಾದಂಥ ಒಂದು ಕಲಾಕೃತಿ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಈ ಚಿತ್ರವನ್ನು ಗುರುತಿಸಿ ಮಕ್ಕಳೇ. ವೆರಿ ಗುಡ್ ಮಕ್ಕಳೇ, ಇದು ಜೋಗ್ ಜಲಪಾತ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಜೋಗ್ ಜಲಪಾತ ಅಲ್ವಾ? ಎಷ್ಟೊಂದು ಸುಂದರವಾಗಿದೆ ಮಕ್ಕಳೇ. ರಾಜ, ರಾಣಿ, ರೋರರ್, ರಾಕೆಟ್ ಎಂಬ 4 ಜಲಧಾರೆಗಳ ಮೂಲಕ ಪಾತಾಳಕ್ಕೆ ಧುಮ್ಮಿಕ್ಕುವ ರೀತಿಯಲ್ಲಿ ಕಾಣುವಂತಹ ಅದ್ಭುತವಾದಂತಹ ಜಲಪಾತ. ನೋಡಲು ಸುಂದರವಾಗಿರ್ತಕ್ಕಂಥ, ನಯನ ಮನೋಹರವಾಗಿರತಕ್ಕಂಥ ಒಂದು ಅದ್ಭುತವಾದಂತಹ ಜಲಪಾತ. ನಮ್ಮ ಏಷ್ಯಾದಲ್ಲೇ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಜಲಪಾತ ಮಕ್ಕಳೇ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಈ ಚಿತ್ರವನ್ನು ಗುರುತಿಸಿ. ವೆರಿ ಗುಡ್ ಮಕ್ಕಳೇ, ಇದು ವಿಜಯಪುರದ ಗೋಲಗುಮ್ಮಟ. ಇದು ಬಿಜಾಪುರದ ಆದಿಲ್ ಶಾಹಿಗಳ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿ ಮಕ್ಕಳೇ. ತುಂಬ ಸುಂದರವಾಗಿರ್ತಕ್ಕಂಥ ಕಲಾಕೃತಿ. ಒಮ್ಮೆ ನೀವು ವಿಜಯಪುರಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಗೋಲಗುಮ್ಮಟವನ್ನು ಒಮ್ಮೆ ವೀಕ್ಷಿಸಿ ಮಕ್ಕಳೇ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಈ ಚಿತ್ರವನ್ನು ಗುರುತಿಸಿ. ವೆರಿ ಗುಡ್ ಮಕ್ಕಳೇ, ಇದು ಸೇಂಟ್ ಫಿಲೋಮಿನಾ ಚರ್ಚ್. ಎಲ್ಲಿದೆ ಇದು? ಮೈಸೂರಿನಲ್ಲಿದೆ. ಹೌದು ಮಕ್ಕಳೇ, ಏಷ್ಯಾದಲ್ಲೇ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಚರ್ಚ್ ಇದು, ಸೇಂಟ್ ಫಿಲೋಮಿನಾ ಚರ್ಚ್. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ನೀವು ಮೈಸೂರಿಗೆ ಭೇಟಿ ಕೊಟ್ಟಿದ್ದರೆ ಈಗಾಗಲೇ ನೋಡಿರ್ತೀರಿ. ನೀವು ಭೇಟಿ ಕೊಟ್ಟಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಚರ್ಚ್. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಈ ಚಿತ್ರವನ್ನು ಗುರುತಿಸಿ. ವೆರಿ ಗುಡ್ ಮಕ್ಕಳೇ, ಇದು ಮೈಸೂರು ಅರಮನೆಯಲ್ಲಿದೆ. ಮೈಸೂರಲ್ಲಿದೆ. ಮೈಸೂರಿನ ಒಡೆಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಅರಮನೆ, ತುಂಬ ಸುಂದರವಾಗಿರ್ತಕ್ಕಂಥ ಅರಮನೆ. ಇದು ನಮ್ಮ ಏಷ್ಯಾದಲ್ಲೇ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಅರಮನೆ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಈ ಚಿತ್ರವನ್ನು ಗುರುತಿಸಿ. ವೆರಿ ಗುಡ್ ಮಕ್ಕಳೇ, ಇದು ವಿಕಾಸಸೌಧ. ಬೆಂಗಳೂರಿನಲ್ಲಿರ್ತಕ್ಕಂಥ ವಿಕಾಸಸೌಧ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ, ಗುರುತಿಸಿ ಮಕ್ಕಳೇ. ಎಸ್, ಈಗಾಗಲೇ ನಾವು ನೋಡಿದ್ವಲ್ಲ,
ಮೈಸೂರಿನ ಅರಮನೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಶಿಕ್ಷಕರು ತಮ್ಮ ಮಕ್ಕಳನ್ನು ಮೈಸೂರಿನ ಅರಮನೆ ತೋರಿಸೋದಕ್ಕೆ ಪ್ರವಾಸ ಕರ್ಕೊಂಡು ಹೋಗಿದ್ದಾರೆ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಇದೆಲ್ಲಿದೆ? ವೆರಿ ಗುಡ್, ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಬಳಿ ಇರತಕ್ಕಂಥ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಬೃಹದಾಕಾರವಾದಂತಹ ಮಹಾಶಿವಲಿಂಗ. ಇಲ್ಲೂ ಅಷ್ಟೇ, ನಮ್ಮ ಶಿಕ್ಷಕರು ತಮ್ಮ ಮಕ್ಕಳನ್ನು ಪ್ರವಾಸ ಕರ್ಕೊಂಡು ಹೋಗಿ ಈ ಒಂದು ಶಿವಲಿಂಗವನ್ನು ತೋರಿಸ್ತಾ ಇರೋದನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು ಅಲ್ವಾ ಮಕ್ಕಳೇ? ಅದೇ ರೀತಿಯಲ್ಲಿ ನಿಮ್ಮ ಶಿಕ್ಷಕರು ನಿಮ್ಮನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗಿರ್ತಾರಲ್ವಾ? ಪ್ರವಾಸ ಹೋಗೋದು ಅಂತಂದರೆ ಎಲ್ಲರಿಗೂ ಇಷ್ಟ, ನಿಮಗೂ ಇಷ್ಟ ಅಲ್ವಾ ಮಕ್ಕಳೇ? ಹೌದು, ಇವತ್ತು ನಾವು ಬೇಗೂರಿನ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳನ್ನು ಶ್ರವಣಬೆಳಗೊಳಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭವನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ನಾವು ಪಾಠಕ್ಕೆ ಹೋಗೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಕಂಪ್ಯೂಟರ್ ಅಂತಂದರೆ ಗಣಕಯಂತ್ರ. ಶೌಚಾಲಯ ಅಂತಂದರೆ ಕಕ್ಕಸು ಮನೆ. ಆಲಿಸು ಅಂತಂದರೆ ಮನಸ್ಸಿಟ್ಟು ಕೇಳು, ಕಿವಿಗೊಟ್ಟು ಕೇಳು. ಫೋಟೋ ಅಂತಂದರೆ ಛಾಯಾಚಿತ್ರ, ಭಾವಚಿತ್ರ. ಆಯಾಸ ಅಂತಂದರೆ ಬಳಲಿಕೆ, ಶ್ರಮ. ಚುಕ್ಬುಕ್ ಚುಕ್ಬುಕ್ ಅಂತಂದರೆ ರೈಲಿನ ಶಬ್ದ, ರೈಲಿನ ಸದ್ದು. ಖುಷಿ ಅಂತಂದರೆ ಸಂತೋಷ, ಹಿಗ್ಗು. ವ್ಯವಸ್ಥೆ ಅಂತಂದರೆ ಏರ್ಪಾಡು. ಇಚ್ಛೆ ಅಂತಂದರೆ ಅಪೇಕ್ಷೆ, ಆಸೆ. ಮಕ್ಕಳೇ, ಈಗ ನಾನು ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಓದ್ತೀನಿ. ಧ್ವನಿ ಏರಿಳಿತಗಳನ್ನು ಗಮನಿಸುತ್ತಾ, ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ, ಅರ್ಥವನ್ನು ಗ್ರಹಿಸುತ್ತಾ ನಾನು ಓದ್ತೀನಿ. ನೀವು ನಿಮ್ಮ ಪುಸ್ತಕದಲ್ಲಿ ತೆಗೆದು ಈ ಪ್ಯಾರಾಗ್ರಾಫನ್ನು ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ನೀವು ಮನೆಯಲ್ಲಿ ಓದುವ ಅಭ್ಯಾಸವನ್ನು ಮಾಡ್ಕೋಬೇಕು, ಸರಿನಾ? ಆಯಿತು ಮಕ್ಕಳು. ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು. ಶಿಕ್ಷಕರು ಮಕ್ಕಳೇ, ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ, ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ. ಇದೇ ರೀತಿಯಲ್ಲಿ ನೀವು ಓದುವ ಅಭ್ಯಾಸವನ್ನು ಮನೆಯಲ್ಲಿ ಮಾಡ್ಕೋಬೇಕು ಮಕ್ಕಳೇ. ಈಗ ಪಾಠದ ಅರ್ಥವಿವರಣೆಯನ್ನು ನೋಡೋಣ. ಬೇಗೂರಿನ ಶಾಲೆಯ ಶಿಕ್ಷಕರು ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು. ಹೌದು ಮಕ್ಕಳೇ, ಬೇಗೂರಿನ ಶಾಲೆಯ ಶಿಕ್ಷಕರು ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ, ಎಲ್ಲಿಗೆ? ಶ್ರವಣಬೆಳಗೊಳಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಯಾಕೆಂತಂದರೆ ಮಕ್ಕಳು ರೈಲಿನಲ್ಲಿ ಹೋಗೋಣ, ನಾವು ಪ್ರವಾಸ ಅಂತ ಶಿಕ್ಷಕರಿಗೆ ಹೇಳ್ತಾರೆ. ಹಾಗಾಗಿ ಶಿಕ್ಷಕರು ಮಕ್ಕಳನ್ನು ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಶಾಲಿನಿ ಕೇಳ್ತಾಳೆ, ಗುರುಗಳೇ ಇದೇನು ಇಷ್ಟುದ್ದದ ಜನರ ಸಾಲು ಇದೆ? ಹೌದು, ಆ ರೈಲ್ವೆ ನಿಲ್ದಾಣದಲ್ಲಿ ಉದ್ದವಾಗಿರತಕ್ಕಂಥ ಒಂದು ಸಾಲನ್ನು ಶಾಲಿನಿ ನೋಡ್ತಾಳೆ. ಆಗ ಶಿಕ್ಷಕರು ಹೇಳ್ತಾರೆ, ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು, ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ. ಹೌದಮ್ಮ ಶಾಲಿನಿ, ಇಲ್ಲಿ ನಿಂತಿರ್ತಕ್ಕಂಥ ಜನರ ಸಾಲು ಟಿಕೆಟ್ಗಳನ್ನು ತೆಗೆದುಕೊಂಡು ಅವರವರ ಊರುಗಳಿಗೆ ಹೋಗೋದಕ್ಕೆ ನಿಂತಿರ್ತಕ್ಕಂಥ ಜನರ ಸಾಲು. ನಾನು ನಿಮಗೆಲ್ಲರಿಗೂ, ನಾವು ಪ್ರವಾಸ ಹೋಗೋದಕ್ಕೆ ಶ್ರವಣಬೆಳಗೊಳಕ್ಕೆ ಬೇಕಾಗಿರ್ತಕ್ಕಂಥ ಟಿಕೆಟ್ಗಳನ್ನು ತೆಗೆದುಕೊಂಡು ಬರಲು ಹೋಗುತ್ತೇನೆ ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಶಿಕ್ಷಕರು, ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ, ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ. ಹೌದು ಮಕ್ಕಳೇ, ನೀವು ಇಬ್ಬಿಬ್ಬರಾಗಿ ಕೈಯನ್ನು ಹಿಡ್ಕೊಂಡು ಬನ್ನಿ. ಯಾಕಂತಂದರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಹಾಗಾಗಿ ನೀವು ಕೈ ಬಿಡ್ದಿರ, ಇಬ್ಬಿಬ್ಬರಂತೆ ಕೈ ಹಿಡ್ಕೊಂಡು ಸಾಲಾಗಿ ಬನ್ನಿ ಅಂತ ಹೇಳ್ತಾರೆ. ಥಾಮಸ್ ಕೇಳ್ತಾನೆ, ಗುರುಗಳೇ
ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ. ಯಾಕಂತಂದರೆ ಇವರು ಪ್ರವಾಸ ಹೋಗೋದಕ್ಕೆ ಅಲ್ಲಿಗೆ ಬಂದಿದ್ದಾರಲ್ವ, ಹಾಗಾಗಿ ಇಲ್ಲಿರ್ತಕ್ಕಂಥ ಜನನೂ ನಮ್ಮ ಥರನೇ ಪ್ರವಾಸಕ್ಕೆ ಹೋಗೋದಕ್ಕೆ ಬಂದಿರಬಹುದು ಅಂತ ಅವನು ಅಂದ್ಕೊಂಡು ತಾಮಸ ಗುರುಗಳನ್ನು ಕೇಳ್ತಾನೆ. ಗುರುಗಳೇ, ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಅಂತ. ಆಗ ಶಿಕ್ಷಕರು ಹೇಳ್ತಾರೆ, ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ. ಇಲ್ಲಪ್ಪ, ಅವರೆಲ್ಲರೂ ನಮ್ಮಂತೆ ಪ್ರವಾಸಕ್ಕೆ ಹೋಗೋದಕ್ಕೆ ಬಂದಿರೋರಲ್ಲ, ಅವರೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಟಿಕೆಟ್ ತೆಗೆದುಕೊಳ್ಳಲು ಅವರು ಇಲ್ಲಿ ನಿಂತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಆಗ ಕೌಸ್ತುಭ ಕೇಳ್ತಾಳೆ, ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಅಂತ ಕೇಳ್ತಾಳೆ. ಕೌಸ್ತುಭಗೆ ಅನುಮಾನ, ಇಷ್ಟೊಂದು ಜನ ಇದ್ದಾರೆ, ಇವರೆಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ, ಅವರವರ ಊರುಗಳಿಗೆ ಬೇಕಾಗಿರ್ತಕ್ಕಂಥ ಟಿಕೆಟ್ಗಳು ಒಂದೇ ಕಡೆ ಹೇಗೆ ಸಿಗ್ತವೆ ಅಂತ ಕೌಸ್ತುಭ ಅನುಮಾನ ಬಂದು ಈ ಪ್ರಶ್ನೆ ಕೇಳ್ತಾಳೆ. ಆಗ ಶಿಕ್ಷಕರು ಹೇಳ್ತಾರೆ, ಅಲ್ಲಿ ನೋಡಿ, ಟಿಕೆಟ್ ಕೌಂಟರಿನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ. ಹೌದು, ನೀವು ಚಿತ್ರದಲ್ಲಿ ನೋಡ್ಬೋದು, ಅಲ್ಲಿ ಕಂಪ್ಯೂಟರ್ ಮುಂದೆ ಒಬ್ಬ ಕುಳಿತಿದ್ದಾನೆ. ಆತ ಆ ಪ್ರಯಾಣಿಕರು ಅವರು ಹೋಗಬೇಕಾಗಿರ್ತಕ್ಕಂಥ ಸ್ಥಳಗಳಿಗೆ ಸರಿಯಾಗಿ ಟಿಕೆಟನ್ನು ತೆಗೆದುಕೊಡ್ತಾನೆ ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಆಗ ಅಬ್ದುಲ್ ಕೇಳ್ತಾನೆ, ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕೇ ಗುರುಗಳೇ? ಅಬ್ದುಲ್ಗೆ ಒಂದು ಅನುಮಾನ, ಇಷ್ಟೊಂದು ಜನ ಇದ್ದಾರಲ್ಲ, ಇವರೆಲ್ಲರೂ ಒಂದೇ ಕಡೆ ರೈಲು ಹತ್ತಬೇಕಾ ಅಂತ. ಹಾಗಾಗಿ ಅಬ್ದುಲ್ ಕೇಳ್ತಾನೆ, ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕೇ ಗುರುಗಳೇ ಅಂತ. ಆಗ ಶಿಕ್ಷಕರು ಹೇಳ್ತಾರೆ, ಇಲ್ಲ ಇಲ್ಲ, ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರಂಗಳಿರುತ್ತವೆ, ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ. ಇಲ್ಲಪ್ಪ ಅಬ್ದುಲ್, ಬೇರೆ ಬೇರೆ ರೈಲುಗಳಿಗೆ ಬೇರೆ ಬೇರೆ ಪ್ಲಾಟ್ಫಾರಂಗಳಿರ್ತವೆ, ಅಲ್ಲಿ ಆ ರೈಲುಗಳು ಬಂದು ನಿಲ್ತವೆ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಆಗ ಮಕ್ಕಳು ಕೇಳ್ತಾರೆ, ಗುರುಗಳೇ, ಪ್ಲಾಟ್ಫಾರಂ ಅಂದರೆ ಏನು ಅಂತ ಕೇಳ್ತಾರೆ. ಆಗ ಶಿಕ್ಷಕರು ಹೇಳ್ತಾರೆ, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುತ್ತಾರೆ. ರೈಲು ಬಂದು ನಿಲ್ತದೆ ಹಾಗೂ ಹೊರಡ್ತದೆ, ಆ ಒಂದು ಸ್ಥಳವನ್ನು ನಾವು ಪ್ಲಾಟ್ಫಾರಂ ಅಂತ ಕರಿತೀವಿ ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಶಾಲಿನಿ ಕೇಳ್ತಾಳೆ, ಯಾವ ರೈಲು ಯಾವ ಪ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು? ಅಲ್ಲ ಗುರುಗಳೇ, ಯಾವ ರೈಲು ಯಾವ ಪ್ಲಾಟ್ಫಾರಂನಲ್ಲಿ ನಿಲ್ತದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಶಾಲಿನಿ ಕೇಳ್ತಾಳೆ. ಆಗ ಶಿಕ್ಷಕರು ಹೇಳ್ತಾರೆ, ಯಾವ ರೈಲು ಯಾವ ಪ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಎಂಬುದನ್ನು ತಿಳಿಯುವುದು ಹೇಗೆ ಎಂದು ಶಿಕ್ಷಕರು ತಿಳಿಸ್ತಾರೆ. ಹೇಗಪ್ಪ ತಿಳಿಯೋದು ಅಂತಂದರೆ, ಅಲ್ಲಿ ಮೈಕಿನ ಮೂಲಕ ಪ್ರಯಾಣಿಕರಿಗೆ ವಿಷಯವನ್ನು ತಿಳಿಸ್ತಾ ಇರ್ತಾರೆ, ಯಾವ ರೈಲು ಯಾವ ಪ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಅಂತ. ಜೊತೆಗೆ ಅಲ್ಲಿ ದೂರದರ್ಶನ ಮೂಲಕವೂ ಬಿತ್ತರಿಸಲ್ಪಡ್ತಾ ಇರ್ತದೆ, ಯಾವ ಪ್ಲಾಟ್ಫಾರಂನಲ್ಲಿ ಯಾವ ರೈಲು ನಿಲ್ಲುತ್ತದೆ, ಪ್ರಯಾಣಿಕರು ಯಾವ ಪ್ಲಾಟ್ಫಾರಂಗೆ ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಮೈಕಿನ ಮೂಲಕ ಹಾಗೂ ದೂರದರ್ಶನದ ಮೂಲಕ ತಿಳಿಸ್ತಾ ಇರ್ತಾರೆ ಎಂಬ ಮಾಹಿತಿಯನ್ನು ಶಿಕ್ಷಕರು ಮಕ್ಕಳಿಗೆ ತಿಳಿಸ್ತಾರೆ. ಮುಖ್ಯ ಶಿಕ್ಷಕರು, ಎಲ್ಲರೂ ನಾಲ್ಕನೆಯ ಪ್ಲಾಟ್ಫಾರಂಗೆ ನಡೆಯಿರಿ, ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಅಂತ ಮಕ್ಕಳಿಗೆ ಮುಖ್ಯ ಶಿಕ್ಷಕರು ಹೇಳ್ತಾರೆ. ಶಿಕ್ಷಕರು ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲ್ವೆ ನಿಲ್ದಾಣದಲ್ಲಿ ಇರುವ ವ್ಯವಸ್ಥೆಗಳ ಬಗ್ಗೆ ವಿವರಿಸಿದರು. ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ, ಹಾಗೆ ಲಗೇಜ್ ರೂಮು ವ್ಯವಸ್ಥೆ ಇರುತ್ತೆ, ವಿಶ್ರಾಂತಿ ಕೊಠಡಿ ಇರುತ್ತೆ, ಶೌಚಾಲಯ ವ್ಯವಸ್ಥೆ ಇರುತ್ತೆ. ಈ ರೀತಿಯಾಗಿ ಪ್ರಯಾಣಿಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅಲ್ಲಿ ಇರ್ತವೆ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಕರು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬೇಗಂ ಕೇಳ್ತಾಳೆ, ಗುರುಗಳೇ, ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಅಂತ ಕೇಳ್ತಾಳೆ. ಆಗ ಶಿಕ್ಷಕರು ಹೇಳ್ತಾರೆ, ಅವು ರೈಲು ಕಂಬಿಗಳು, ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ. ಹೌದಮ್ಮ, ಅವು ರೈಲು ಕಂಬಿಗಳು, ಆ ರೈಲು ಕಂಬಿಗಳ ಮೇಲೇ ರೈಲು ಚಲಿಸ್ತಕ್ಕಂಥದ್ದು ಅಂತ ಶಿಕ್ಷಕರು ಹೇಳ್ತಾರೆ. ಆಗ ಮಕ್ಕಳು ಕೇಳ್ತಾರೆ, ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿಗಳು ಇರಲೇಬೇಕೇ ಗುರುಗಳೇ ಅಂತ ಕೇಳ್ತಾರೆ. ರೈಲು ಹೋಗಬೇಕು ಅಂತಂದರೆ ಕಂಬಿಗಳು ಇರಲೇಬೇಕಾ ಅಂತ ಗುರುಗಳನ್ನು ಮಕ್ಕಳು ಕೇಳ್ತಾರೆ. ಆಗ ಶಿಕ್ಷಕರು ಹೇಳ್ತಾರೆ, ಹೌದು, ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ, ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು. ಹೌದು, ಬಸ್ಸು ಚಲಿಸಬೇಕು ಅಂದರೆ ರಸ್ತೆ ಇದ್ದರೆ ಸಾಕು, ಆದರೆ ರೈಲು ಚಲಿಸಬೇಕೆಂದರೆ ಕಂಬಿಗಳು ಬೇಕೇ ಬೇಕು. ಬಸ್ಸಿನ ರೀತಿಯಲ್ಲಿ ರೈಲು ರಸ್ತೆಯ ಮೇಲೆ ಚಲಿಸುವುದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ.
ಆಗ ಪಲ್ಲವಿ ಕೇಳ್ತಾಳೆ, ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ? ಕಂಬಿಗಳೇನಾದರೂ ಇದ್ದಿದ್ರೆ ನಮ್ಮೂರಿಗೂ ರೈಲು ಬರ್ತಾ ಇತ್ತು ಅಲ್ವೇ ಗುರುಗಳೇ ಅಂತ ಪಲ್ಲವಿ ಕೇಳ್ತಾಳೆ ಶಿಕ್ಷಕರನ್ನು. ಆಗ ಶಿಕ್ಷಕರು ಹೇಳ್ತಾರೆ, ಹೌದು ಪಲ್ಲವಿ, ನೀನು ಹೇಳುತ್ತಿರುವುದು ಸರಿಯಾಗಿದೆ, ನೀನು ಹೇಳ್ತಾ ಇರೋದು ಸರಿನಮ್ಮ, ನಿಮ್ಮೂರಿಗೇನಾದರೂ ಕಂಬಿಗಳಿದ್ದಿದ್ರೆ ನಿಮ್ಮೂರಿಗೂ ರೈಲು ಬರ್ತಾ ಇತ್ತು ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಕರು ಹೇಳ್ತಾರೆ. ಆಗ ಬೇಗಂ ಕೇಳ್ತಾಳೆ, ಗುರುಗಳೇ, ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ, ಅದರ ಶಬ್ದವನ್ನೂ ಕೇಳಿರಲಿಲ್ಲ. ಅಬ್ಬಬ್ಬಾ, ಎಷ್ಟು ಉದ್ದವಿದೆ ಈ ರೈಲು! ಪಾಪ ಬೇಗಂ ಯಾವತ್ತೂ ರೈಲನ್ನೇ ನೋಡಿರಲಿಲ್ಲ, ಅದರ ಶಬ್ದವನ್ನೂ ಕೇಳಿಸ್ಕೊಂಡಿರಲಿಲ್ಲ. ಹಾಗಾಗಿಯೇ ಆ ಹುಡುಗಿಗೆ ಅದನ್ನು ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಗ್ತದೆ. ಅಬ್ಬಬ್ಬಾ, ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ, ಎಷ್ಟು ಉದ್ದ ಇದೆ ಗುರುಗಳೇ ಇದು, ಎಷ್ಟು ಶಬ್ದವನ್ನು ಮಾಡುತ್ತೆ ಗುರುಗಳೇ ಇದು, ಎಷ್ಟು ಚೆನ್ನಾಗಿದೆ ಅಂತ ಬೇಗಂ ಗುರುಗಳಿಗೆ ಹೇಳ್ತಾಳೆ. ಆಗ ಕೆನಡಿ ಕೇಳ್ತಾನೆ, ನಿಮ್ಮದು ಯಾವೂರು ಮಕ್ಕಳೇ, ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಅಂತ ಕೆನಡಿ ಕೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ನಾವು ಬೇಗೂರು ಶಾಲೆಯವರು, ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ಅಂತ ಹೇಳ್ತಾಳೆ. ಆಗ ಕೆನಡಿ ಕೇಳ್ತಾನೆ, ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ, ನಾನು, ರಾಜು ಮತ್ತು ಮಧು ಈಗಾಗಲೇ ಶ್ರವಣಬೆಳಗೊಳಕ್ಕೆ ಹೋಗಿ ಬಂದೆವು. ಹೌದು ಮಕ್ಕಳೇ, ಎಲ್ಲರೂ ನೋಡಬೇಕಾಗಿರ್ತಕ್ಕಂಥ ಸ್ಥಳ, ತುಂಬ ಸುಂದರವಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ಈಗಾಗಲೇ ನಾನು, ರಾಜು ಮತ್ತು ಮಧು ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಈಗ ನಾವು ಬರ್ತಾ ಇದ್ದೀವಿ ಅಂತ ಕೆನಡಿ ಮಕ್ಕಳಿಗೆ ಹೇಳ್ತಾನೆ. ಅಬ್ದುಲ್ ಕೇಳ್ತಾನೆ, ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು, ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗ್ತಾ ಇರೋದು ಅಂತ ಅಬ್ದುಲ್ ಹೇಳ್ತಾನೆ. ಆಗ ಮಧು ಹೇಳ್ತಾನೆ, ಎಂತಹ ಅದ್ಭುತವಾದ ತಾಣ, ನನಗಂತೂ ತುಂಬ ಖುಷಿಯಾಯಿತು. ಹೌದು ಮಕ್ಕಳೇ, ನೋಡೋದಕ್ಕೆ ಸುಂದರವಾಗಿರ್ತಕ್ಕಂಥ ಅದ್ಭುತವಾದಂತಹ ಒಂದು ತಾಣ ಶ್ರವಣಬೆಳಗೊಳ, ನನಗಂತೂ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅಂತ ಮಕ್ಕಳಿಗೆ ಹೇಳ್ತಾನೆ. ಆಗ ಕೆನಡಿ ಹೇಳ್ತಾನೆ, ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ, ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಹೌದು, 57 ಅಡಿ ಇರತಕ್ಕಂಥ ಬಾಹುಬಲಿಯ ಏಕಶಿಲಾ ಗೊಮ್ಮಟ ಮೂರ್ತಿ ಎಷ್ಟು ಅದ್ಭುತವಾಗಿರುತ್ತೆ ಮಕ್ಕಳೇ ನೋಡೋದಕ್ಕೆ. ನಾವು ಊಹೆ ಮಾಡ್ಕೊತ ಇದ್ದಾನೆ, ಎಷ್ಟು ಸಂತೋಷ ಆಗುತ್ತಲ್ವಾ? 57 ಅಡಿ ಒಂದೇ ಒಂದು ಏಕಶಿಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಗೊಮ್ಮಟ ಮೂರ್ತಿ, ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ದರೆ ಹಾಗೇ ನೋಡ್ತಾ ಇರಬೇಕು ಅನಿಸುತ್ತೆ. ಎಷ್ಟೊತ್ತು ನೋಡಿದ್ರೂ ನಮಗೆ ತೃಪ್ತಿನೇ ಆಗೋದಿಲ್ಲ. ಆ ಒಂದು ಸೌಂದರ್ಯವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಅಂತ ಇಲ್ಲಿ ಹೇಳ್ತಾನೆ ಕೆನಡಿ. ಆಗ ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಹೌದು, ಆಗ ಮಕ್ಕಳ ಮಾತುಗಳನ್ನು ಕೇಳ್ತಾ ಇದ್ದಂತಹ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗ್ತಾರೆ. ಮಕ್ಕಳು ಕೇಳ್ತಾರೆ, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಅಂತ. ಆಗ ಮಧು ಕೇಳ್ತಾನೆ, ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ನಮಗೆ ಅಂತ. ಆಗ ಬೇಗಂ ಕೇಳ್ತಾಳೆ, ಅಣ್ಣ, ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಅಂತ ಕೇಳ್ತಾಳೆ. ಆಗ ಮಧು ಹೇಳ್ತಾನೆ, 650 ಮೆಟ್ಟಿಲುಗಳಿವೆ ಅಂತ ಅಲ್ಲಿಯೇ ಬರೆದಿದೆ ಕಣಮ್ಮ ಅಂತ ಮಧು ಹೇಳ್ತಾನೆ. ಆಗ ಕೌಸ್ತುಭ ಕೇಳ್ತಾಳೆ, ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ ಅಂತ ಕೇಳ್ತಾಳೆ. ಮಧು ಮಕ್ಕಳಿಗೆ ಬೆಳಗೊಳ ಬೆಟ್ಟದಲ್ಲಿ ಭರತ, ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳ ಬಗ್ಗೆ ವಿವರಿಸಿದನು. ಹೌದು, ಅಲ್ಲಿ ಭರತ ಹಾಗೂ ಬಾಹುಬಲಿ ಮತ್ತು ಜೈನ ಧರ್ಮದ ಇತರೆ ತೀರ್ಥಂಕರರ ಮೂರ್ತಿಗಳು ಇದ್ದಾವೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಆ ಮೂರ್ತಿಗಳನ್ನು ನೋಡ್ತಾ ಇದ್ದರೆ ಹಾಗೇ ನೋಡ್ತಾ ಇರಬೇಕು ಅನಿಸುತ್ತೆ. ಆ ಮೂರ್ತಿಗಳ ಮುಖದಲ್ಲಿ ಪ್ರಶಾಂತತೆ ಹುಕ್ಕಿ ಕಾಣುತ್ತೆ. ಅಲ್ಲಿರ್ತಕ್ಕಂಥ ಒಂದು ಪ್ರಶಾಂತವಾದ ವಾತಾವರಣವನ್ನು ಬಿಟ್ಟು ಬರೋದಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಮಧು ಮಕ್ಕಳಿಗೆ ವಿವರಿಸ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಗುರುಗಳೇ, ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಅಂತ. ಆಗ ಶಿಕ್ಷಕರು ಹೇಳ್ತಾರೆ, ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನೂ ಚೆನ್ನಾಗಿ ನಿಮಗೆ ತಿಳಿಸಿಕೊಡ್ತೇನೆ, ಅಲ್ಲಿ ಏನೇನಿದೆ ಎಲ್ಲವನ್ನು ನಾನು ನಿಮಗೆ ತೋರಿಸ್ತೇನೆ, ಅಲ್ಲಿರ್ತಕ್ಕಂಥ ಎಲ್ಲ ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅಲ್ಲಿರ್ತಕ್ಕಂಥ ಎಲ್ಲ ಸುಂದರವಾದ ತಾಣಗಳನ್ನು ನಾನು ನಿಮಗೆ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನು ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಆಗ ಕಾರ್ತಿಕ್ ಹೇಳ್ತಾನೆ, ಅದೋ ರೈಲು ಬಂದೇ ಬಿಟ್ಟಿತು. ಹೌದು ನೋಡ್ರಿ, ರೈಲು ಬರ್ತಾ ಇದೆ ಅಂತ ಕಾರ್ತಿಕ್
ಹೇಳ್ತಾನೆ. ಆಗ ರಾಜು ಹೇಳ್ತಾನೆ, ನಿಧಾನವಾಗಿ ಹೋಗಿ, ಅವಸರ ಬೇಡ, ರೈಲು ಇನ್ನೂ 10 ನಿಮಿಷ ಇಲ್ಲಿ ನಿಲ್ಲುತ್ತದೆ. ರಾಜು ಹೇಳ್ತಾನೆ, ಅವಸರ ಬೇಡ ಮಕ್ಕಳೇ, ನಿಧಾನವಾಗಿ ಹೋಗಿ, ರೈಲು 10 ನಿಮಿಷ ಇಲ್ಲೇ ನಿಲ್ತದೆ, ಅದೇನು ಬೇಗ ಹೊಡೋಗೋದಿಲ್ಲ, ನೀವು ನಿಧಾನವಾಗಿ ಹೋಗಿ ರೈಲನ್ನು ಹತ್ಕೊಳ್ಳಿ, ಇಲ್ಲಾಂತಂದರೆ ನೀವು ಬಿದ್ದೋಗ್ತಕ್ಕಂಥ ಸಂದರ್ಭ ಇರ್ತದೆ ಅಂತ ರಾಜು ಮಕ್ಕಳಿಗೆ ಹೇಳ್ತಾನೆ. ಆಗ ಶಿಕ್ಷಕರು ಹೇಳ್ತಾರೆ, ನಿಲ್ಲಿ ನಿಲ್ಲಿ, ನಾವು 6ನೇ ಬೋಗಿ ಹತ್ತಬೇಕು, ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ. ನಾವು 8ನೇ ಬೋಗಿ ಹತ್ತಬೇಕು, 6ನೇ ಬೋಗಿ ಹತ್ತಬೇಕು, ರೈಲು ಎಲ್ಲಿ ನಿಲ್ಲುತ್ತೆ ನೋಡಿಕೊಂಡು ನಾವು ಹತ್ತೋಣ ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳು, ಇಲ್ಲಿ ನೋಡಿ ಗುರುಗಳೇ, 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು. ಹೌದು, ಮಕ್ಕಳಿಗೆ ಖುಷಿ ಬೇಗ ಬೇಗ ರೈಲಿನಲ್ಲಿ ಹತ್ತು ಬಿಡಬೇಕು ಅಂತ. ಅದಕ್ಕೆ ಮಕ್ಕಳು ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ನೋಡಿ, 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಅಂತ. ಆಗ ಶಿಕ್ಷಕರು ಹೇಳ್ತಾರೆ, ಸರಿ ಬನ್ನಿ, ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ. ಸರಿ ಆಯಿತು, ಎಲ್ಲರೂ ಬನ್ನಿ ಮಕ್ಕಳೇ, ನಾವು ಹೋಗಿ ಅಲ್ಲಿಗೆ ರೈಲಿನಲ್ಲಿ ಹತ್ತಿಕೊಳ್ಳೋಣ ಅಂತ. ಎಲ್ಲರೂ ರೈಲು ಹತ್ತಿದರು. ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು. ಹೌದು, ಮಕ್ಕಳೆಲ್ಲರೂ ರೈಲನ್ನು ಹತ್ಕೊತಾರೆ. ಸಂತೋಷವಾಗಿ ದಾರಿಯಲ್ಲಿ ಕಾಣ್ತಾ ಇರತಕ್ಕಂಥ ಎಲ್ಲ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯುತ್ತಾ ಮಕ್ಕಳು ರೈಲಿನಲ್ಲಿ ಆ ಒಂದು ರೈಲಿನ ಚುಕ್ಬುಕು ಶಬ್ದವನ್ನು ಕೇಳಿಸ್ಕೊಳ್ಳುತ್ತಾ ಪ್ರವಾಸಕ್ಕೆ ಹೊರಡ್ತಾರೆ. ಪಾಠ ಅರ್ಥ ಆಯ್ತಾ ಮಕ್ಕಳೇ? ಪಾಠ ಇಷ್ಟ ಆಯ್ತಾ? ಪಾಠ ಚೆನ್ನಾಗಿತ್ತಲ್ವಾ? ನಿಮಗೂ ಈ ಪಾಠವನ್ನು ಕೇಳಿದ ಮೇಲೆ ಶ್ರವಣ ಬೆಳಗೊಳಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯವನ್ನು, ಗೊಮ್ಮಟೇಶ್ ವಿಗ್ರಹವನ್ನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತಲ್ವಾ? ಆಯಿತು ಮಕ್ಕಳೇ, ನಿಮ್ಮ ಶಿಕ್ಷಕರಿಗೆ ಹೇಳಿ ನೀವು ಅಲ್ಲಿಗೆ ಪ್ರವಾಸ ಹೋಗಿ ಒಮ್ಮೆ ಆ ಪ್ರಾಕೃತಿಕ ಸೌಂದರ್ಯವನ್ನು ಸವಿದು ಬನ್ನಿ ಮಕ್ಕಳೇ. ಈಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಉತ್ತರಿಸಬೇಕು ಮಕ್ಕಳೇ. ಉತ್ತರಿಸ್ತೀರಲ್ವಾ? ವೆರಿ ಗುಡ್. ಮೊದಲನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಎಸ್, ಸರಿ ಉತ್ತರ ಮಕ್ಕಳೇ. ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಎರಡನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ಪ್ಲಾಟ್ಫಾರಂ ಎಂದರೇನು? ಎಸ್, ಸರಿ ಉತ್ತರ ಮಕ್ಕಳೇ. ರೈಲು ಬಂದು ನಿಲ್ಲುವ ಮತ್ತು ಹೊರಡುವ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುತ್ತಾರೆ. ಈಗ ಮೂರನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ವೆರಿ ಗುಡ್ ಮಕ್ಕಳೇ. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಶಿಕ್ಷಕರ ಜೊತೆ ಸಂವಾದ ನಡೆಸಿದರು. ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಎಸ್, ಎಸ್, ಸರಿ ಉತ್ತರ ಮಕ್ಕಳೇ. ರೈಲು ಚುಕ್ಬುಕು ಶಬ್ದ ಮಾಡುತ್ತಾ ಚಲಿಸುತ್ತದೆ. ಈಗ ಮತ್ತೊಂದು ಚಟುವಟಿಕೆ ಮಕ್ಕಳೇ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ನೀವು ಹೇಳಬೇಕು. ಮೊದಲನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ನಿಮ್ಮದು ಯಾವ ಊರು ಮಕ್ಕಳೇ? ಎಸ್, ಈ ಮಾತನ್ನು ಯಾರು ಹೇಳಿದ್ದು? ವೆರಿ ಗುಡ್ ಮಕ್ಕಳೇ. ಕೆನಡಿ. ಯಾರಿಗೆ? ಮಕ್ಕಳಿಗೆ. ವೆರಿ ಗುಡ್. ಈಗ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಯಾರು ಹೇಳಿದ್ದು ಈ ಮಾತನ್ನು? ವೆರಿ ಗುಡ್ ಮಕ್ಕಳೇ. ಮಕ್ಕಳು. ಯಾರಿಗೆ? ವೆರಿ ಗುಡ್, ಮಧುಗೆ. ಈಗ ನಿಮಗೊಂದು ಅಭ್ಯಾಸ ಚಟುವಟಿಕೆ ಮಕ್ಕಳೇ. ನಿಮ್ಮ ನೋಟ್ ಪುಸ್ತಕವನ್ನು ತೆಗೆದುಕೊಳ್ಳಿ. ಈ ಒಂದು ಅಭ್ಯಾಸ ಚಟುವಟಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಮೂರನೇ ಪ್ರಶ್ನೆ ಬರ್ತಾ ಇದೆ, ಇದನ್ನು ಬರ್ಕೊಳ್ಳಿ. ಅದೋ ರೈಲು ಬಂದೇ ಬಿಟ್ಟಿತು, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೀರಿ ಮಕ್ಕಳೇ. ಎಸ್, ಈಗ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡೋಣ. ಯಾರಿಗೆ ಮಾತು ಹೇಳಿದ್ದು? ವೆರಿ ಗುಡ್ ಕಾರ್ತಿಕ್. ಯಾರಿಗೆ? ವೆರಿ ಗುಡ್ ಮಕ್ಕಳೇ. ಮಕ್ಕಳಿಗೆ. ಸರಿ ಮಕ್ಕಳೇ. ಈಗ ಮತ್ತೊಂದು ಅಭ್ಯಾಸ ಚಟುವಟಿಕೆ. ಈ ಅಭ್ಯಾಸ ಚಟುವಟಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಹೊಂದಿಸಿ ಬರೆಯಿರಿ. ಒಂದು ಕಡೆ ಸ್ಥಳಗಳನ್ನು ನೀಡಲಾಗಿದೆ, ಮತ್ತೊಂದು ಕಡೆ ಆ ಸ್ಥಳಗಳ ವಿಶೇಷಗಳನ್ನು ನೀಡಲಾಗಿದೆ. ಇವನ್ನು ನೀವು ಹೊಂದಿಸಿ ಬರೆಯಬೇಕು. ಒಂದು ಕಡೆ ಹಂಪಿ, ಶ್ರವಣಬೆಳಗೊಳ, ವಿಜಯಪುರ, ಬೆಂಗಳೂರು ಇದೆ. ಮತ್ತೊಂದು ಕಡೆ ಗೊಮ್ಮಟೇಶ್ವರ ವಿಗ್ರಹ, ಕಲ್ಲಿನ ರಥ, ವಿಧಾನಸೌಧ, ಗೋಲ್ಗುಂಬಜ್, ತಾಜ್ಮಹಲ್ ಇದೆ. ಇವುಗಳನ್ನು ಸರಿಯಾಗಿ ನೀವು ಆ ಸ್ಥಳಗಳಿಗೆ ಆ ಸ್ಥಳ ವಿಶೇಷಗಳನ್ನು ಹೊಂದಿಸಿ ಬರೀರಿ ಮಕ್ಕಳೇ. ಬರೆದ್ರ? ಈಗ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡೋಣ ಮಕ್ಕಳೇ.
ಹಂಪಿ. ಎಸ್, ಸರಿ ಉತ್ತರ ಮಕ್ಕಳೇ, ಕಲ್ಲಿನ ರಥ. ಶ್ರವಣ ಬೆಳಗೊಳೆ, ವೆರಿ ಗುಡ್ ಮಕ್ಕಳೇ, ಗೊಮ್ಮಟೇಶ್ವರ ವಿಗ್ರಹ. ವಿಜಯಪುರ, ವೆರಿ ಗುಡ್ ಮಕ್ಕಳೇ, ಗೋಲ್ ಗುಂಬಜ್. ಬೆಂಗಳೂರು, ಎಸ್ ವೆರಿ ಗುಡ್ ಮಕ್ಕಳೇ, ವಿಧಾನಸೌಧ. ಈಗ ಮತ್ತೊಂದು ಅಭ್ಯಾಸ ಚಟುವಟಿಕೆ ಮಕ್ಕಳೇ, ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಈ ಚಟುವಟಿಕೆ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಪದವನ್ನು ನೀಡಲಾಗುತ್ತೆ, ಆ ಪದದ ಕೊನೆಯ ಅಕ್ಷರದಿಂದ ಮತ್ತೊಂದು ಪದವನ್ನು ರಚನೆ ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಇದು ಪದಬಳ್ಳಿ ರಚನೆ ಆಗುತ್ತೆ. ನೀವು ನೋಡ್ಬೋದು ಮಾದರಿಯನ್ನು, ಮರ ಎಂಬತಕ್ಕಂಥ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ರ ಅಲ್ವಾ, ಅದರಿಂದ ರಸ ಎಂಬತಕ್ಕಂಥ ಪದವನ್ನು ರಚನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ರಸ ಎಂಬತಕ್ಕಂಥ ಪದದಲ್ಲಿ ಕೊನೆಯ ಅಕ್ಷರ ಸ, ಅದರಿಂದ ಸರ ಎಂಬತಕ್ಕಂಥ ಪದವನ್ನು ರಚನೆ ಮಾಡಲಾಗಿದೆ. ಸರ ಎಂಬತಕ್ಕಂಥ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ರ, ಆದ್ದರಿಂದ ರಥ ಎಂಬತಕ್ಕಂಥ ಒಂದು ಪದವನ್ನು ರಚನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಜನಕ ಎಂಬತಕ್ಕಂಥ ಪದದಿಂದ, ವನಜ ಎಂಬತಕ್ಕಂಥ ಪದದಿಂದ, ಹಾಗೆಯೇ ಭವನ ಎಂಬತಕ್ಕಂಥ ಪದದಿಂದ ಪದಗಳನ್ನು ರಚನೆ ಮಾಡಿ ಮಕ್ಕಳೇ. ಮಾಡ್ತಾ ಇದ್ದೀರಾ? ಆಯಿತು, ಈಗ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡೋಣ ಮಕ್ಕಳೇ. ಜನಕ, ಜನಕ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಕ ಅಲ್ವಾ. ಕದಿಂದ ಯಾವ ಪದ ರಚನೆ ಮಾಡ್ಬೋದು? ಕಸ. ಕಸ ಪದದಲ್ಲಿ ಕೊನೆಯ ಅಕ್ಷರ ಸ. ಸಾಯಿಂದ ಯಾವ ಪದ ರಚನೆ ಮಾಡ್ಬೋದು? ಸಲಗ. ಸಲಗ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಗ. ಗಾಯಿಂದ ಯಾವ ಪದ ರಚನೆ ಮಾಡ್ಬೋದು? ಗಡಿಯಾರ. ವನಜ ಪದದಲ್ಲಿ ಕೊನೆಯ ಪದ ಯಾವುದು? ಜ. ಜಾಯಿಂದ ಯಾವ ಪದ ರಚನೆ ಮಾಡ್ಬೋದು? ಜನಕ. ಜನಕ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಕ. ಕಾಯಿಂದ ಯಾವ ಪದ ರಚನೆ ಮಾಡ್ಬೋದು? ವೆರಿ ಗುಡ್, ಕನ್ನಡ. ಕನ್ನಡ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಡ. ಡಾಯಿಂದ ಯಾವ ಪದ ರಚನೆ ಮಾಡ್ಬೋದು? ಡಮರುಗ. ಭವನ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ನಾ. ನಾಯಿಂದ ಯಾವ ಪದ ರಚನೆ ಮಾಡ್ಬೋದು? ನಘ. ವೆರಿ ಗುಡ್ ಮಕ್ಕಳೇ. ನಘ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಗ. ಗಾಯಿಂದ ಯಾವ ಪದ ರಚನೆ ಮಾಡ್ಬೋದು? ಗಗನ. ಗಗನ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ನಾ. ನಾಯಿಂದ ಯಾವ ಪದ ರಚನೆ ಮಾಡ್ಬೋದು? ನದಿ. ಎಸ್, ಈ ರೀತಿಯಾಗಿರ್ತಕ್ಕಂಥ ಪದಬಳ್ಳಿಯನ್ನು ರಚನೆ ಮಾಡ್ಬೋದು ಮಕ್ಕಳೇ. ಮಕ್ಕಳೇ, ಈಗ ಇಲ್ಲಿ ಒಂದು ಸನ್ನಿವೇಶ ಇದೆ. ಈ ಸನ್ನಿವೇಶವನ್ನು ನೋಡಿ ನೀವು ಏನು ಸಂಭಾಷಣೆ ಇಲ್ಲಿ ನಡೀಬಹುದು ಅಂತಕ್ಕಂಥದ್ದನ್ನು ಊಹಿಸಿ ಬರೀಬೇಕು ಮಕ್ಕಳೇ. ನೋಡಿ, ಇಲ್ಲಿ ವೈದ್ಯ ಇದ್ದಾನೆ ಮತ್ತು ರೋಗಿ ಇದ್ದಾರೆ ಅಲ್ವಾ. ಇವರಿಬ್ಬರ ನಡುವೆ ಯಾವ ರೀತಿ ಸಂಭಾಷಣೆ ನಡೀಬೋದು? ಊಹೆ ಮಾಡಿ ಹೇಳಿ ಮಕ್ಕಳೇ. ಎಸ್, ವೆರಿ ಗುಡ್ ಮಕ್ಕಳೇ. ವೈದ್ಯ ಏನು ಕೇಳ್ಬೋದು? ಏನಾಗಿದೆ ನಿನಗೆ ಅಂತ ಕೇಳ್ಬೋದು ಅಲ್ವಾ. ಆಗ ರೋಗಿ ಏನು ಹೇಳ್ಬೋದು? ಮೈಯೆಲ್ಲ ಬಿಸಿಯಾಗಿದೆ ಸರ್ ಅಂತ ಹೇಳ್ಬೋದು ಅಲ್ವಾ. ಆಗ ವೈದ್ಯರು ಏನು ಕೇಳ್ಬೋದು? ನಿನಗೆ ಜ್ವರ ಬಂದಿದೆ ಅಂತ ಹೇಳ್ಬೋದು ಅಲ್ವಾ. ಆಗ ರೋಗಿ ಏನು ಹೇಳ್ಬೋದು? ಹೌದಾ ಸರ್ ಅಂತ ಹೇಳ್ಬೋದು. ಆಗ ವೈದ್ಯ ಏನು ಹೇಳ್ಬೋದು? ಮಾತ್ರೆ ನೀಡುತ್ತೇನೆ, ಕುಡಿ, ವಾಸಿಯಾಗುತ್ತದೆ ಅಂತ ಹೇಳ್ಬೋದು ಅಲ್ವಾ. ಆಗ ರೋಗಿ ಏನು ಹೇಳ್ಬೋದು? ಸರಿ ಸರ್ ಅಂತ ಹೇಳ್ಬೋದು ಅಲ್ವಾ. ಈ ರೀತಿಯಾಗಿ ನಾವು ಒಂದು ಸನ್ನಿವೇಶವನ್ನು ನೋಡಿ ಅಲ್ಲಿ ಯಾವ ರೀತಿ ಸಂಭಾಷಣೆ ನಡೀಬೋದು ಅಂತ ಊಹಿಸಿ ಬರಿಬೋದು ಮಕ್ಕಳೇ. ಮಕ್ಕಳೇ, ಪಾಠ ಚೆನ್ನಾಗಿ ಮಕ್ಕಳೇ, ಪಾಠ ಚೆನ್ನಾಗಿ ಅರ್ಥ ಆಯ್ತಾ? ಈಗ ಗೃಹಪಾಠದ ಸಮಯ ಮಕ್ಕಳೇ. ನಾನು ಕೊಡ್ತಕ್ಕಂಥ ಗೃಹಪಾಠವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಅದನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಮೊದಲನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ ಬರ್ತಾ ಇದೆ ನೋಡಿ, ಬರ್ಕೊಳ್ಳಿ ಮಕ್ಕಳೇ. ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ. ಈಗ ಇಲ್ಲಿ ಒಂದು ಸನ್ನಿವೇಶ ಚಿತ್ರ ಇದೆ ಮಕ್ಕಳೇ. ಈ ಒಂದು ಸನ್ನಿವೇಶ ಚಿತ್ರವನ್ನು ನೋಡಿ ಇಲ್ಲಿ ಯಾವ ರೀತಿ ಸಂಭಾಷಣೆ ನಡೀಬೋದು ಅಂತ ನಿಮ್ಮ ಪಠ್ಯಪುಸ್ತಕದಲ್ಲೇ ಚಿತ್ರ ಇದೆ, ಅದನ್ನು ನೋಡಿ ಬರೀರಿ ಮಕ್ಕಳೇ. ಇಲ್ಲಿ ಕಂಡಕ್ಟರ್ ಇದ್ದಾನೆ, ಪ್ರಯಾಣಿಕ ಇದ್ದಾನೆ ಅಲ್ವಾ. ಇವರಿಬ್ಬರ ನಡುವೆ ಯಾವ ರೀತಿ ಸಂಭಾಷಣೆ ನಡೀಬೋದು ಅಂತ ಊಹೆ ಮಾಡಿ ಬರೀರಿ ಮಕ್ಕಳೇ. ಮಕ್ಕಳೇ, ಇಲ್ಲಿಗೆ ಪಾಠ ಪೂರ್ತಿಯಾಯಿತು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆಡುತ್ತಾ ನಲಿಯಿರಿ, ನಲಿಯುತ್ತಾ ಕಲಿಯಿರಿ ಮಕ್ಕಳೇ. ನಗು ನಗ್ತಾ ಇರಿ, ಆನಂದವಾಗಿರಿ, ಖುಷಿ ಖುಷಿಯಾಗಿರಿ ಮಕ್ಕಳೇ. ನನ್ನ ಹೆಸರು ಅರವಿಂದನಾಥ್, ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಧನ್ಯವಾದಗಳು ಮಕ್ಕಳೇ.